ದಕ್ಷಿಣ ಕನ್ನಡ ಉಡುಪಿಯನ್ನ ತಾಲಿಬಾನ್ ಆಗಲು ಬಿಡಲ್ಲ, ಹಿಜಾಬ್ ವಿವಾದದ ಹಿಂದೆ ದೊಡ್ಡ ಹುನ್ನಾರ ಅಡಗಿದೆ ಅಂತ ಆರೋಪವನ್ನ ಮಾಡಿದ್ದಾರೆ ಸಚಿವ ಸುನೀಲ್ ಕುಮಾರ್. ಹಿಜಾಬ್ ಸಂಘರ್ಷದ ಹಿಂದೆ ಕಾಂಗ್ರೆಸ್ ಕೈವಾಡ ಇದೆ, ಆದರೆ ರಾಜ್ಯದ ಸಾಮರಸ್ಯವನ್ನ ಹಾಳು ಮಾಡಲು ನಾವು ಬಿಡಲ್ಲ ಅಂತ ಹೇಳ್ತಾರೆ ಸಚಿವ ಸುನೀಲ್ ಕುಮಾರ್. ಎಲ್ಲ ಶಾಲಾ ಕಾಲೇಜಿಗೂ ಸಮವಸ್ತ್ರ ಜಾರಿ ಮಾಡ್ತೇವೆ. ದಕ್ಷಿಣ ಕನ್ನಡ ಉಡುಪಿಯನ್ನ ತಾಲಿಬಾನ್ ಆಗಲು ಬಿಡಲ್ಲ, ಹಿಜಾಬ್ ವಿವಾದದ ಹಿಂದೆ ದೊಡ್ಡ ಹುನ್ನಾರವೇ ಅಡಗಿದೆ. ಬೆಂಗಳೂರಿನಲ್ಲಿ ಸಚಿವ ಸುನೀಲ್ ಕುಮಾರ್ ಆರೋಪ ಇದು. ಹಿಜಾಬ್ ಸಂಘರ್ಷದ ಹಿಂದೆ ಕಾಂಗ್ರೆಸ್ ಕೈವಾಡ ಇದೆ, ಆದರೆ ರಾಜ್ಯದ ಸಾಮರಸ್ಯ ಹಾಳು ಮಾಡಲು ನಾವು ಬಿಡಲ್ಲ. ಎಲ್ಲ ಶಾಲಾ ಕಾಲೇಜಿಗೂ ಸಮವಸ್ತ್ರ ಜಾರಿ ಮಾಡುತ್ತೇವೆ ಅಂತ ಹೇಳ್ತಾರೆ ಸಚಿವ ಸುನೀಲ್ ಕುಮಾರ್. ಇದರಲ್ಲಿ ಒಂದು ದೊಡ್ಡ ಹುನ್ನಾರ ಇವತ್ತು ನಡೀತಾ ಇದೆ ಅಂತೇಳಿ ಅನ್ನಿಸ್ತಾ ಇದೆ. ಏಕಾಏಕಿಯಾಗಿ ದಿಢೀರ್ ಅಂತೇಳಿದು ಯಾಕೆ ಪ್ರಾರಂಭ ಆಯಿತು? ಸಮವಸ್ತ್ರ ಅನ್ನುವಂಥದ್ದು ನಿಯಮಗಳಲ್ಲಿ ಬರಬೇಕಾಗಿದೆ ಅಂತ ನನಗೆ ಅನಿಸೋದಿಲ್ಲ. ಅದರ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ. ಇದಕ್ಕೆ ಸುತ್ತಲೇ ಬರಬೇಕಾ, ನಿಯಮ ಬರಬೇಕಾ ಇತ್ಯಾದಿ. ಆದರೆ ಈ ರಾಜ್ಯದ ಒಂದು ಪರಂಪರೆ ಏನು ಅಂತಂದರೆ, ಶಾಲೆಗಳಿಗೆ ಹೋಗಬೇಕಾದರೂ ಸಮವಸ್ತ್ರದಲ್ಲಿ ಹೋಗಬೇಕು ಅನ್ನೋದು ಒಂದು ಸಂಪ್ರದಾಯ. ಎಲ್ಲರೂ ಒಂದಾಗಿರಬೇಕು, ಮೇಲು ಕೀಳಿರಬಾರ್ದು, ಶ್ರೀಮಂತ ಬಡವ ಅಂತಿರ್ಬಾರ್ದು. ಆಯ್ದಿನಲ್ಲ ಸಮವಸ್ತ್ರ ಮಾಡಿದೆ. ಸಮವಸ್ತ್ರದಲ್ಲಿ ನೀವು ಧಾರ್ಮಿಕತೆ ಅಂತ ಇರ್ತೀವಿ, ಅದರಲ್ಲಿ ಧಾರ್ಮಿಕತೆಗೆ ಅವಕಾಶ ಕೊಡಬೇಕು ಅನ್ನುವಂಥದ್ದನ್ನು ಯಾವುದೇ ಕಾರಣಕ್ಕೂ ಯಾವ ರಾಜ್ಯಗಳು ಕೂಡ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಉದ್ದೇಶಪೂರ್ವಕವಾಗಿ ಗೊಂದಲವನ್ನು ಸೃಷ್ಟಿ ಮಾಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.